ನೆಸರೇ ನಾನು ನಾನೇ ನಾನು ಊಟ ಮಾತ್ರ ಗುರು ಮಸ್ತ್ ಕಲಂದರ್ ಅತಿ ಸುಂದರ ಎಷ್ಟು ವರ್ತ ಅಂದ್ರೆ ನಮ್ಮೆಲ್ಲರದು ಲಾರಿ ಅವರದು ಅಣ್ಣಂದು ಸೇರಿನಿ ಎಲ್ಲರದು ಸೇರಿ 530 ರೂಪಾಯಿ ಆಯ್ತು ಸಕ್ಕದಾಗಿತ್ತು ಊಟ ಮಾತ್ರ ಹೆವಿಯಾಗಿತ್ತು ಮತ್ತೆ ಲಾರಿ ಒಳಗಡೆ ಗೊತ್ತಲ್ಲ ಇಲ್ಲ ಆಯ್ತು ನೋಡಿ ಒಯ್ತಾರ ಅಷ್ಟೇ ಲಾರಿ ಹತ್ಬಿಟ್ಟು ಎಷ್ಟರ ಆರನೇದು ಗೊತ್ತಾ ಇಲ್ಲಿ ಏಳು ತರ ಐತೆ ಫಿಲಮ್ ಆರ್ಡೆಲ್ಲ ಹಾಕೊಂಬಿಟ್ಟವ್ರಿ ಅಣ್ಣ ಲಾರಿ ಮತ್ತೆ ಬ್ಯಾಕ್ ಟು ರೈಡು ಗಾರ್ಡ್ ಸೆಕ್ಷನ್ ಅದರೊಳಗೆ ಚಿರತೆ ಎಲ್ಲ ಇರುತ್ತೆ ಗೋಸ್ಲೋ ಅಲ್ಲಿ ಬೋರ್ಡ್ ಮೇಲೆ ಹಾಕೋರು ನೋಡೋಣ ಇಲ್ಲಿ ನೋಡಿ ನಮ್ದು ಇಲ್ಲಿ ಬೋರ್ಡ್ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಐತೆ ನೋಡಿ ಬೆಂಗಳೂರು ಟು ಲಡಾಖ್ ಅವ್ರು ಲಾರಿಗೆ ಸಿಕ್ಸ್ಬಿಟ್ಟವ್ರ ಅಣ್ಣ ಪಾಪ भाई तुम देखा है जानवर को क्या जास्ती नोड़ा चीता तेंदुआ टाइगर जीरो ಅವಣ್ಣ ಚಿರತೆ ಹುಲಿ ಸಿಂಹನೆಲ್ಲ ನೋಡೋರಂತೆ ಈ ಊರಲ್ಲಿ ಈ ರೋಡಲ್ಲಿ ಆರ್ ಅನ್ನು ಮಾತ್ರ ಕಂಪ್ಯೂಟರ್ವರೆಗೂ ಬಿಡಲ್ಲ ಆರ್ ಅನ್ನ ಎಷ್ಟು 20 ತರ ಆರ್ ಅನ್ನ ಐತೆ ನಮ್ಮ ಗಾಡಿಗೆ 20 ತರ ಹಜಾರ್ಡ್ ಈ ಗಾಡಿಗೆಲ್ಲ 20 ತರ ಆರ್ ಅನ್ನ ನಾವೀಗ ತೆಲಂಗಾಣ ಮುಗಿಸ್ಕೊಂಡು ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗಿದೀವಿ ಮುಂದೆ ಕಾಣಿಸ್ತಾ ಇದೆ ಬಾರ್ಡರ್ ಆಂಧ್ರದಿಂದ ಏನೇನ್ ತಗೊಂಡ್ ಹೋಯ್ತಾರೆ ಅಂತ ತೆಲಂಗಾಣದಿಂದ ಏನೇನ್ ತಗೊಂಡ್ ಹೋಯ್ತಾರೆ ಅಂತ ಎಲ್ಲ ಇಲ್ಲೇ ನೋಡ್ಬೇಕಾಗುತ್ತೆ ಚೆಕ್ ಮಾಡೇನೆ ಬಿಡೋದಿಲ್ಲ ಸುಮ್ ಸುಮ್ನೆ ಎಲ್ಲ ಬಿಡೋದೇ ಇಲ್ಲ ಅದಕ್ಕೆ ಈ ಪಾಡಿ ಲಾರಿಗಳವೆ ಹೆವಿ ಲೇಟ್ ಆಗುತ್ತೆ ಇಲ್ಲಿ ಬೈಕ್ ಕಾಂಪಿಟೇಷನ್ ಅಲ್ಲಿ ನುಗ್ಗಿಸ್ಕೊ ಬಂದ್ಬಿಟ್ಟವ್ರೆ ಈಗ ಹಿಂದೆನೆ ಕಡ್ದ ಅಡ್ಡದಾರಿ ಬಂದ್ಬಿಟ್ಟವ್ರೆ ಭಯ್ಯ ಅಲ್ಲಿ ನೋಡಿ ಅಲ್ಲಿ ವೈಟಿಂಗ್ ಪ್ರೊಸೆಸ್ ನಡೀತಾ ಇದೆ ವೈಟ್ ಎಲ್ಲ ಚೆಕ್ ಮಾಡ್ತಾರಂತೆ ಇಷ್ಟಿಷ್ಟು ಕೆ ಜಿ ಅಂತ ಎಳ್ದು ಬಿಡು ಭಯ ಅವಳು ಈಗ ಹೋಗಿದ ತಕ್ಷಣ ಅಂದ್ರೆ ಇಷ್ಟಿಷ್ಟು ಕೆ ಜಿ ಅಂದ್ರೆ ಇವಾಗ ಫ್ಯಾಕ್ಟ್ರಿ ಇಲ್ಲ ಕಂಪ್ನಿಲಿ ಲೋಡ್ ಆಗಿರೋದು ಒಂದು ಅವ್ರೊಂದು ಬಿಲ್ ಕೊಟ್ಟಿರ್ತಾರೆ ಅದು ಬಿಟ್ಟು ಇವರು ಟನ್ ಟನ್ನು ಅಂದ್ರೆ 100 ಟನ್ 200 ಟನ್ ಹತ್ರ ಕೆ ಜಿ ವೈಟ್ ಅಲ್ಲಿ ಇವರು ಒಂದು ವೈಟ್ ಮಾಡಿ ಇವ್ರದ್ದು ಒಂದು ಸ್ಲಿಪ್ ಇರುತ್ತೆ ಆ ಬಿಲ್ಲು ಈ ಬಿಲ್ ಎಲ್ಲ ಇವ್ರು ತೋರಿಸ್ಬೇಕು ಇವರು ಒಂದ್ಸಲ ಚೆಕಿಂಗ್ ಪ್ರೊಸೆಸ್ ಎಲ್ಲ ನಡೆಯುತ್ತೆ ಅದಾದ್ಮೇಲೆ ಬಿಡ್ತಾರೆ ಗಾಡಿನ ಚೆಕ್ ಮಾಡೋದು ನಮ್ಮನ್ನೆಲ್ಲ ಇಳಿಸ್ಬಿಟ್ರು ಏನಕ್ಕೆ ಅಂದರೆ ಗಾಡಿ ಜಾಸ್ತಿ ವೈಟ್ ಬರುತ್ತೆ ಅಂದೆ ನೋಡಿ ನಮ್ಮ ಲಾರಿ ಇದೆ ಗಾಡಿ ಜಾಸ್ತಿ ವೈಟ್ ಬರುತ್ತೆ ಅಂತ ನಮ್ಮನ್ನೆಲ್ಲರನ್ನೂ ಇಳಿಸ್ಬಿಟ್ರು ಅದಕ್ಕೆ ಎಲ್ಲ ಓಡ್ತಾ ಇದೀವಿ ಇಳಿಸ್ಬಿಟ್ಟು ಪಟ್ ಅಂದ 2 ಸೆಕೆಂಡ್ ಇಳಿಸ್ಬಿಟ್ಟು ಸುಂದರವಾದ ಪ್ರಕೃತಿಯಲ್ಲಿ ಸೂರ್ಯಾಸ್ತವಾಗುವ ಸಮಯದಲ್ಲಿ ನಮ್ಮ ಲಾರಿಯ ರಿಮ್ ಏನಿದೆ ಬೆಂಡ್ ಆಗ್ಬಿಟ್ಟಿದೆ ನೋಡಿ ತೆಗಿತಾವ್ರೆ ಲಾರಿ ಬೆಂಡ ಆಗ್ಬಿಟ್ಟೈತೆ ರಿಮ್ ಎತ್ತುತ್ತವ್ರೆ ಏನೋ ಪಟ್ಗ ಅಂತವ್ರೆ ಗೊತ್ತಿಲ್ಲ ಒಟ್ಟಲೆ ಒಳಗಡೆ ಕಟ್ ಆಗ್ಬಿಟ್ಟೈತೆ ರಿಮ್ಮೆ ಆ ಪಾರ್ಟಿ ಅದು ರಿಮ್ಮೆ ಅಷ್ಟು ಸುಟ್ರೆ ಹೆಂಗೆ ಮತ್ತೆ ದಿ ನೆಕ್ಸ್ಟ್ ಡೇ ಮಧ್ಯಾಹ್ನ 12:30 ಆಯ್ತು ಮಕ ಎಲ್ಲ ತೊಳ್ಕೊಂಡು ಫ್ರೆಶ್ ಆದ್ವಿ ಈಗ ಜಬಲ್ಪುರ್ ಹತ್ರ ಊಟಕ್ಕೆ ಅಂತ ಹಾಕಿದ್ದಾರೆ ಅವ್ರು ಆಗಲೇ ಸ್ನಾನ ಮಾಡಿದ್ರು ನಮ್ದಿನ್ನ ಊಟ ಕಂಪ್ಲೀಟ್ ಆಗಿಲ್ಲ ಊಟ ಮಾಡಬೇಕು ಒಳ್ಳೆ ಹಿಂಸಕರು ಗಾಡಿ ಇಲ್ಲಂತೂ ಸಕ್ಕರೆ ನೈಟ್ ಅಂತೂ ನೈಟ್ ಫುಲ್ ಟ್ರಾವೆಲೇ ಆಯಿತು ಗಾಡೀಲಿ ಮಲ್ಗಕ್ಕಂತೂ ಹಾಗೇ ಇಲ್ಲ ಅಂದ್ಕೊಳಿ ಅವ್ರೊಬ್ರು ಇದ್ರಲ್ಲ ಆ ಅಂಕಲ್ಲು ಫುಲ್ ಅಂದರೆ ಫುಲ್ಲು ನಿದ್ದೆ ಅವರು ಕಾಲೆ ತವ್ರ ಮೇಲೆ ಹಾಕ್ತಾರೆ ಇವ್ನ ಮೇಲೆ ಹಾಕ್ತಾರೆ ಹೆಂಗೋ ತೋರ್ಸ್ಕೊಂಡು ಹಂಗೆ ಹಿಂಗೆ ಹೆಂಗೋ ಮಲ್ಕೊಂಡಿದ್ವಿ ಬನ್ನಿ ಊಟ ಮಾಡ್ತಾಯಿದ್ವಿ ಊಟದ ಹತ್ರ ಹೋಗೋಣ ಈಗ ಸೇಮ್ ಸೆಟ್ಟೆ ಇನ್ಮೇಲೆ ಸೇಮ್ ಸೆಟ್ ಇದು ನಮ್ಮ ಲಾರಿ ಊಟ ಮಾತ್ರ ಕೆಟ್ಟದಾಗಿತ್ತು ಚೆನ್ನಾಗೇ ಇರಲಿಲ್ಲ ಯಾವ್ದು ರಾತ್ರಿ ಉಳಿದಿದ್ದು ಅನ್ನಕ್ಕೆ ನಿಂಬೆಹಣ್ಣು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮಸಾಲ ರೈಸ್ ಅಂತ ಕೊಟ್ಬಿಟ್ಟವನೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಅಷ್ಟೇ ಇನ್ನ ಹಿಂಗೆ ಹೋಯ್ತಾ ಹೋಯ್ತಾ ಕೆಟ್ಟದಾಗ ಆಗೋಯ್ತದೆ ಅನ್ನನೇ ಸಿಗ್ದಂಗೆ ಆಗೋಯ್ತದೆ ಬರೀ ರೋಟಿನೇ ಸಾಯ್ಬೇಕಾಗುತ್ತೆ ಬ್ಯಾಕ್ ಟು ರೈಡ್ ಚೆನ್ನೈ ಎಕ್ಸ್ಪ್ರೆಸ್ ಮೇ ಇದಪ್ಪ
ಇಲ್ಲ ಇಲ್ಲಿಂದ ಕ್ವಾರಿ ಬರೋ ಎಷ್ಟು 580 ಕಿಲೋಮೀಟರ್ ಐತೆ ನೈಟ್ ಆಗುತ್ತಂತೆ ನೈಟ್ ಆಗುತ್ತೆ ಅಂತ ಹೇಳ್ತಾವ್ರೆ ನೋಡೋಣ ಎಷ್ಟು ತನಕ ಹೋಯ್ತಾರ ಸೇಮ್ ನಮ್ ಚಾರ್ಮಡಿ ಘಾಟಿ ಅಲ್ವಾ ಹಂಗ ಹೋಯ್ತೇವು ಸಕ್ಕಾದಾಗೈತೆ ಇಲ್ಲಿಂದ ಸಾಗರ್ಗೆ 180 ಕಿಲೋಮೀಟರ್ಸ್ ಇದೆ ಝಾನ್ಸಿ 340 ಕಿಲೋಮೀಟರ್ಸ್ ಇದೆ ರೋಡ್ಗಳು ಮಾತ್ರ ಚಿಂದಿಯಾಗಿರುತ್ತಿಲ್ಲಂತೂ ಯಾವುದೇ ರೀತಿ ಹಳ್ಳ ಕೊಳ್ಳ ಇರಲ್ಲ ಮಹಾರಾಷ್ಟ್ರದಲ್ಲಿ ಮಾತ್ರ ಅಷ್ಟೇ ಉತ್ತರ ಪ್ರದೇಶದಲ್ಲಿ ಅಂತೂ ಇದು ಡೆವಲಪ್ಡ್ ಕಂಟ್ರಿ ಡೆವಲಪ್ಡ್ ರಾಜ್ಯ ಅಲ್ವಾ ಸಂಪ್ರದಾಯ ಇರುತ್ತೆ ಸೊ ಬ್ರೋ ನೀವು ಇಲ್ಲಿ ನೋಡ್ತಾ ಇರೋದು ನರ್ಮದಾ ನದಿ ಏನ್ ಫಾಸ್ಟ್ ಆಗರಿತಾ ಇದೆ ನೋಡಿ ತುಂಬಾ ದೊಡ್ಡ ನದಿ ಅಲ್ಲಿ ಶಿವನ್ ಟೆಂಪಲ್ ಇದೆ ಆ ಬ್ರಿಡ್ಜ್ ಮೇಲೆ ಬರೀ ಬೈಕ್ಗಳು ಕಾರ್ಗಳಷ್ಟೇ ಲಾರಿ ಹೋಗಕ್ಕಾಗಲ್ಲ ಹಸುಗಳೆಲ್ಲ ಕುತ್ಕೊಂಡಿದೆ ಸಕ್ಕಾಗೈತೆ ಮಾತ್ರ ಅಲ್ಲೋಡಿ ಅಲ್ಲೊಬ್ರು ಬೋಟ್ ಬೋಟಲ್ಲಿ ಹೋಯ್ತಾವ್ರೆ ಇಲ್ಲಿ ಆ ಬೋಟಲ್ ಬೇರೆ ಹೋಗ್ತಾವ್ರೆ ಅಲ್ಲಿ ನೋಡಿದ್ರೆ ಸ್ನಾನ ಅಂದ್ರೆ ಆ ಕಡೆ ಒಂದ್ ದೇವಸ್ಥಾನ ಐತೆ ಈ ಕಡೆ ಒಂದ್ ದೇವಸ್ಥಾನ ಐತೆ क्या बात हाँ नीचे किधर क्यों अरे कलगड़े वाणा अंतर यार और हाँ हेल्ता बा कलगड़े वाणा अंत अवे ओय्तवन ನೋಡ ಗುರು ಏನ್ ಹಾಳಾಯ್ತೆ ಇಲ್ಲಿಂದ ಸ್ಥಳ ಕಾಣ್ತಾ ಇದೆಯೋ ಗೊತ್ತಿಲ್ಲ ಎವ್ವಿ ಹಾಳಾಯಿದೆ ಬ್ರಿಡ್ಜ್ ಇಂದ ಬಂದು ನೋಡಿದ್ರೆ ನೀರು ಅಷ್ಟು ಸ್ಪೀಡ್ ಆಗಿ ಹರಿತಾ ಇದೆ ಅವ್ರು ನೋಡಿದ್ರೆ ಈಜಾಡ್ತಾವ್ರವ್ರು ಅಂದ್ರೆ ಈ ಮಳೆಗೆ ಸ್ವಲ್ಪ ಕೊಚ್ಚಕರ ಆಗೈತೆ ಮಣ್ಣಿನ ಇರ್ತಾರ ಅದ್ ಬಿಟ್ರೆ ನಮ್ ಲಾರಿ ಅಣ್ಣ ಹೋಗಿ ಇಳಿಯಕ್ಕೆ ಹೋಗ್ತಾವ್ರೆ ನರ್ಮದಾ ನದಿಗೆ ಬಾಯ್ ಬಾಯ್ ಹೇಳುತ್ತಾ ನಮ್ಮ ಪ್ರಯಾಣ ಮುಂದಕ್ಕೆ ಇನ್ನ ಸಾಗರ್ 130 ಏನ ಇರ್ಬೇಕು ಆಗುತ್ತೆ ಇವತ್ತು ನೈಟ್ ಹೋಗೋದು ಈ ಕಡೆ ಮಾತ್ರ ಹೆವಿ ಆಗೈತೆ ಟೈಮು ಈಗ 6 ಗಂಟೆ ಆಗಿದೆ ಮಧ್ಯಪ್ರದೇಶದಲ್ಲಂತೂ ರೋಡ್ಗಳಂತೂ ಹೂವ ಇದ್ದಂಗೆ ಐತ್ವರು ಫುಲ್ಲು ಕಾಡು ಜನ ಒಂದಷ್ಟು ಕಾಡು ಆಮೇಲೆ ಒಂದು ಊರು ಅದು ಬಿಟ್ಟರೆ ಬೇರೆ ಮನೆಗಳೇ ಇರಲ್ಲ ಅಣ್ಣ ನಮ್ಗೆ ಗ್ವಾಲಿವಾರ್ ಗಂಟ ಬಿಟ್ಕೊಟ್ರು ಸುಂದರವಾದ ಬೆಳಗಿನ ಸೂರ್ಯೋದಯ ಬೇರೆ ಆಗ್ತಾ ಇದೆ ಇಲ್ಲಿಂದ ಆಗ್ರಾ 120 ಸಮಥಿಂಗ್ ಏನೋ ಇರ್ಬೇಕು ನೋಡೋಣ ಎಷ್ಟು ದೂರ ಆಗುತ್ತೆ ನಡ್ಕೊಂಡು ಹೋಗೋದು ಲಿಫ್ಟ್ ಸಿಕ್ಕಿದ್ರೆ ಲಿಫ್ಟ್ ಹತ್ಕೊಂಡು ಆಗ್ರಾ ಹೋಗ್ಬಿಡ್ಬೋದು ಗ್ವಾಲಿವಾರ್ ಮೇನ್ ಇದು ನಂಗೆ ನೆಲಮಂಗ್ಲ ಹೆಂಗೆ ಇದೆ ಹಿಂಗೆ ಮಾತಾರ ಬೇಸೋಗಿ ಮಂಡಿ ಅದು ಹಸುಗಳ ಮಂಡಿ ಅಂತ ಹೆಸರು ಎಮ್ಮೆ ಎಲ್ಲ ನೋಡಿ ಈ ತರ ಎತ್ಕೊಂಡು ಹೋಗ್ತಾವ್ರೆ ಎಮ್ಮೆಗಳನ್ನ ಧನ್ಯವಾದ ಅರೆ ಕ್ಯಾ ಹೆಲ್ಪ್ ನನಗೆ ಉಪರ ದೀಪಕ್ ಬಾಯ್ ಥ್ಯಾಂಕ್ ಯು ದೀಪಕ್ ಬಾಯ್ ಇಂತ ಹೆಲ್ಪ್ ಕೇಳ್ತಾರೆ ಸೆಲ್ಫಿ ಟೈಮ್ ದೀಪಕ್ ಬಾಯ್ ಅದು ಅದೇ ರೀ